ತಮ್ಮ ಪ್ರಕಾರ ಹಾಗಾದ್ರೆ ಏನಾದರೂ ಒಂದಷ್ಟು ಪುರಸ್ಕಾರಗಳು ಬಂದ್ರೆ, ಒಂದಷ್ಟು ಏನಾದರೂ ಅವಾರ್ಡ್ಗಳು ಬಂದ್ರೆ, ಪ್ರಶಸ್ತಿಗಳು ಬಂದ್ರೆ ಆ ಪ್ರಶಸ್ತಿಯ ಮೌಲ್ಯ ಜಾಸ್ತಿ ಆಗಬೇಕು. ಹೌದು, ಕೊಟ್ಟಂತವ್ರಿ. ಅದಕ್ಕಾಗಿ ನಾನು ಅಧ್ಯಕ್ಷ ಇದ್ದಾಗ ಮೇಧಾ ಪಾಟಕರ್ ಕೊಟ್ಟಿದ್ದೆ ನಾನು, ಯಾಕೆ ಬಸವಣ್ಣ ಹಾಗೆ ಹೋರಾಟ ಮಾಡಿ ಜನಕ್ಕಾಗಿ ಹೋರಾಟ ಮಾಡೋದಕ್ಕೆ ಹಾಕಿ, ಅದಕ್ಕಾಗಿ ನಾನು ಮೇಧಾ ಪಾಟಕರ್ ಕೊಟ್ಟಿದ್ದೆ ನಾನು. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅನಂತಮೂರ್ತಿ ಅವರು, ನೀವು ಯಾಕೆ ಬಸವಶ್ರೀ ಪ್ರಶಸ್ತಿ ಬೇಡ ಅಂತೀರಿ? ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ಅವ್ರ ಫೀಲ್ಡ್ ಬೇರೆ, ಅದು ಆ ಫೀಲ್ಡ್ ಕೊಟ್ಟರು ಸಾಹಿತ್ಯ ಫೀಲ್ಡ್ ಬೇರೆ, ಬಸವಣ್ಣ ಸಂಬಂಧ ಕೆಲಸ ಬಸವಣ್ಣನಂಗೆ ಕೆಲಸ ಮಾಡಿರಬೇಕು, ಬಸವಣ್ಣಂಗೆ ಕೆಲಸ ಮಾಡಿದ್ರು ಅಲ್ಲಿ ಅವರು. ಈಗ ಮೇಧಾ ಪಾಟಕರ್ದಲ್ಲ ಬಸವಣ್ಣನ ಹಾಗೆ ಕೆಲಸ ಮಾಡೋದಕ್ಕೆ. ಮತ್ತ ಇವರು ನಮ್ಮ ದೊರೆಸ್ವಾಮಿ ಹೇಳಿದ್ನಲ್ಲ ಇಷ್ಟೇ, ಇದು ಬೀದರ್ದೊಳಗೆ ಒಬ್ರು ಬೆಲ್ದಾಳ ಶರಣರತ್ತದಾರ, 45 ವರ್ಷದಿಂದ ಒಬ್ಬ ಎಸ್ ಸಿ ಶರಣವ, 45 ವರ್ಷದಿಂದ ಬಸವಣ್ಣ ಸೇವಾ ಎಷ್ಟು ಮಾಡ್ಯಾರ, ಶೂನ್ಯ ಸಮಾನ ಬರ್ದಾರೆ, ಅಂಥವ್ರನ್ನೆಲ್ಲ ಬಿಟ್ಟಿಕೆಯಿಂದ ಯಾವನೊಬ್ಬ ಸಾಹಿತಿ ಕೊಟ್ಟರೆ ನಾಳೆ ಚಲೋ ದೊಡ್ಡ ಸಿನಿಮಾ ಆಗ್ತದೆ. ನೋಡಿ, ನನಗೆ ಇಲ್ಲಿ 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 ನಿಮ್ಮ 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 ದ್ವಂದ್ವ, ನಿಮ್ಮ ಗೊಂದಲ ಇಲ್ಲಿ ಕಾಣ್ತಿರುವಂತದ್ದು ತುಂಬಾ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೀನಿ. ಕಲಬುರ್ಗಿ ಅವರೇ, ತಾವು ಹೇಳುವಂತ ಪ್ರಕಾರ ಇಂಥವ್ರಿಗೆ ಅಂದ್ರೆ ಅನಂತಮೂರ್ತಿ ಅವರಿಗೆ ಅಂತ ದೊಡ್ಡ ಪ್ರಶಸ್ತಿ ಕೊಡಬಾರ್ದಾಗಿತ್ತು. ಯಾಕಂದ್ರೆ ಆ ಪ್ರಶಸ್ತಿ ಕೊಡಬಾರ್ದು, ಕೊಡಬಾರ್ದಾಗಿತ್ತು. ನೀವು 10 ಲಕ್ಷ ಅಲ್ಲ 20 ಲಕ್ಷ ಕೊಡ್ರಿ, ಆದ್ರೆ ಬಸವಣ್ಣನ ಹೆಸರಿಗೆ ಇರುವಂತ ಪ್ರಶಸ್ತಿ ಏನಿದೆ ಅದನ್ನು ಕೊಡಬಾರ್ದಾಗಿತ್ತು. ಹೌದು. ಆದ್ರೆ ಈ ಯಾವುದಕ್ಕೂ ಇಂತಹ ವಿಚಾರಗಳಿಗೆ ಕನ್ಸಿಡರ್ ಮಾಡಿದಂತ ಕಲಬುರ್ಗಿ ಅವರು ಅನಂತಮೂರ್ತಿ ಅವ್ರನ್ನ ಯಾವ್ದೋ ಒಂದು ವೇದಿಕೆಯಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ತಾರೆ, ಹೆಂಗ್ ಅವರ ಸಾಲಗಳನ್ನ ಹೇಳ್ತಾರೆ? ಅಲ್ಲ, ಈ ಸಂದರ್ಭದೊಳಗೆ ಮೂಢನಂಬಿಕೆಗೆ ಮಾತಾಡುವಾಗ ಏನ್ ನನಗೆ ರೆಫರೆನ್ಸ್ ಸಿಗ್ತಾವ, ವಿವೇಕಾನಂದ ನಾ ಕೋಟ್ ಮಾಡ್ತೀನಿ, ಆಮೇಲೆ ಅನಂತಮೂರ್ತಿನೂ ಕೋಟ್ ಮಾಡ್ತೀನಿ. ನಾ ಏನಂತ ನನಗೆ ಪೂರಕ ನನ್ನ ವಿಚಾರ, ನೀವು ಚಾರ್ವಾಕನಂತವ್ರದ್ದು ನೀವು ಕೋಟ್ ಮಾಡಬಹುದಾಗಿತ್ತಪ್ಪ. ಅನಂತಮೂರ್ತಿ ಅವ್ರು ಹಿಡ್ಕೊಂಡ್ ಬರೋದೇನಿತ್ತು? ನನ್ನೆ ಮೊನ್ನೆ ಅನಂತಮೂರ್ತಿಗೆ ಬೈಯೋದು, ಅನಂತಮೂರ್ತಿ ಅವ್ರ ಪುಸ್ತಕ ಹಿಡ್ಕೊಂಡು ತೋರಿಸೋದು. ಅಲ್ಲ, ಅನಂತಮೂರ್ತಿ ತಪ್ಪು ಹೇಳ್ಯಾರಂತ ಹೇಳಕ್ ತಗೊಂಡಿದ್ದೀನಿ ನಾನು. ಓ, ಹಂಗಿತ್ತು ನಿಮ್ಮ ಉದ್ದೇಶ? ಹೌದು, ಇದು ಮೂತ್ರ ವಿಸರ್ಜನೆ ಮಾಡಿದ್ರಿ, ಮೂತ್ರ ವಿಸರ್ಜನೆ ಅದಲ್ಲ, ಈ ರೀತಿಯ ಮಾತುಗಳದಾವಲ್ಲ, ಈ ಮಾತ ನನಗೆ ಅಂದ್ರೆ ನನಗೆ ಎಲ್ಲಾ ದೇವತೆಗಳವಲ್ಲ ಅವೆಲ್ಲ ಕಲ್ಲು ದೇವತೆಗಳು, ಅವ್ರು ಏನು ಇಲ್ಲ ಅಂತಲ್ಲಕ್ಕೆ ಅವ್ರು ಪ್ರಯೋಗ ಮಾಡಿದ್ರು ಅಂತ ಹೇಳಕ್ ನಾ ಇದನ್ನು ಹೇಳಿದ್ದೀನಿ ಅಷ್ಟೇ. ಇಲ್ಲ, ಇಲ್ಲಿ ಇಲ್ಲಿ ನೋಡಿ, ನೀವೊಂದು ಮಾತು ಹೇಳ್ತಾ ಇದ್ರಿ, ಅನಂತಮೂರ್ತಿಯವರ ಹೇಳಿಕೆ ಅನಂತಮೂರ್ತಿಯವರ ಬರವಣಿಗೆ ತಪ್ಪು ಅಂತ ಹೇಳಕ್ಕೋಸ್ಕರ ನಾನು ಇದನ್ನು ಹೇಳಿದೆ ಅಂತ ಹೇಳಿ ಅಂತ ಈಗ ಹೇಳ್ತಾ ಇದೀರಿ ನೀವು? ಅದಕ್ಕೆ ನಾ ಎಲ್ಲಿಯೂ ಅದನ್ನು ಬೆಂಬಲಿಸ್ತೀನಿ ಅಂತ ಶಬ್ದ ಬಳಸಿಲ್ಲ ನಾನು. ಅಲ್ಲ, ಅದು ವೇದಿಕೆನಾದ ಹಾಗಾದ್ರೆ ಅನಂತಮೂರ್ತಿ ಅವ್ರಿಗೆ ಹೇಳಿ ತಪ್ಪು ಅಂತ ನೀವು ಹೇಳ್ರೆ, ಹೇಳಕೊಂಡ್ರದೇ ಮೂಢನಂಬಿಕೆಯ ವಿರೋಧದ ಬಗ್ಗೆ. ಅದೇ ಅದು ಮೂಢನಂಬಿಕೆ ಹೇಳ್ತಾ ಅನಂತಮೂರ್ತಿ ಅವ್ರದಲ್ಲ, ಇದು ಇದು ತಪ್ಪಾಗ್ತದೆ. ಈ ಮೂಢನಂಬಿಕೆಯನ್ನ ಮಾಡ್ಲಿಕ್ಕೆ ಹೋಗಿ ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಹೋಗಿ ಈ ರೀತಿಯ ಪ್ರಯೋಗ ಮಾಡೋದಲ್ಲ, ಇದು ತಪ್ಪಾಗ್ತದೆ. ಅಲ್ಲ, ಅಲ್ಲಿ ತಪ್ಪು ಅನ್ನುವಂಥದ್ದು ಅಲ್ಲ, ತಪ್ಪರು ಅರ್ಥ ಬರುವಂತೆ ನಾ ಮಾತಾಡಿದ್ರೆ ಅಷ್ಟೇ ಅದನ್ನ. ಆದ್ರೆ ತಪ್ಪು ಶಬ್ದ ಬಳಸಿರ್ಲಿಕ್ಕಿಲ್ಲ. ನೀವೇನ್ ಸಂದೇಶ ಕೊಡಕ್ ಹೋದ್ರಿ ನನಗೆ ಅದನ್ನ ಹೇಳಿ ನನಗೆ? ಯಾಕಂದ್ರೆ ಜನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ಕಲಬುರ್ಗಿ ಅವರು ಏನು ಹೇಳಕ್ ಹೋದ್ರು, ಮೂರ್ತಿ ಪೂಜೆ ಅನ್ನುವಂಥದ್ದು ಶತಮಾನಗಳಿಂದ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದೆ, ಅದಕ್ಕೆ ಆ ಕಲ್ಲಿನ ಮೂರ್ತಿಗೆ ಕಲ್ಲು ಎಸೆಯುವಂತ ಪ್ರಯತ್ನವನ್ನು ಮಾಡಿದ್ರು ಕಲಬುರ್ಗಿ ಅವರು ಅನ್ನುವಂಥದ್ದು. ಇಲ್ಲ 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 ಇಲ್ಲ, ನಾನು ಹಾಗೆ ಮಾಡಿಲ್ಲ. ಆ ಮೂರ್ತಿ ಪೂಜೆಯ ಬಗ್ಗೆ ಮೂರ್ತಿಯ ಶಕ್ತಿ ಅದಲ್ಲ, ಆ ಶಕ್ತಿ ಬಗ್ಗೆ ಅನಂತಮೂರ್ತಿ ಏನ್ ಹೇಳ್ಯಾರ ಅದನ್ನ ನಾನು ಜನರಿಗೆ ತಿಳಿಸಿಲ್ಲ ಅಷ್ಟೇ. ಬಹಿರಂಗ ಅನಂತಮೂರ್ತಿಗಳು ಯಾವ್ದೋ ಕಲ್ಲು ದೇವರ ಮೇಲೆ ಉಚ್ಚ ಒಯ್ದರು ಅಂತ ಹೇಳಿ ಅಂದ್ರೆ ಮೂತ್ರ ಮಾಡಿದ್ರು ಅಂತಂದ್ರೆ ಏನ್ ಮೂತ್ರ ಆಂದೋಲನ ಶುರು ಆಗ್ಬೇಕಾ? ಏನ್ ನಾನೇನು ಹೇಳಿ ಅದನ್ನೇ ಅವ್ರಿಗೆ ಕೇಳಿ ಅದನ್ನ ನಾನು ಅದಕ್ಕೇನು ಉತ್ತರ ಕೊಡ್ಲಿ? ನಾನು ನನಗೆ ಹೇಳಬೇಕಾಯ್ತು ಅನಂತಮೂರ್ತಿ ಹೀಗೆ ಹೇಳಿದ್ರಲ್ಲ, ಇದನ್ನು ತಿಳಿಸ್ಬೇಕಾಯ್ತು ಜನರಿಗೆ, ಇದನ್ನು ಬಹಿರಂಗ ಪಡಿಸ್ಬೇಕಾಗಿತ್ತು ಅಷ್ಟೇ. ನಾನು ಅದ ಇಲ್ಲಿ 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 ನನಗೆ ಎರಡು ಸಂಗತಿಗಳು ಕಾಣ್ತಾ ಇದೆ. ಪ್ಲೀಸ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಏನು ಅಂದ್ರೆ, ನೀವು ಒಂದು ಕಲ್ಲು ಮೂರ್ತಿಗಳಿಗೆ ಕಲ್ಲು ಎಸೆಯುವಂತ ಪ್ರಯತ್ನ ಮಾಡಿದ್ರಿ, ಒಂದು ಅಲ್ಲ ಅಲ್ಲ ಒಂದು 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 ಉದ್ದೇಶ. ಎರಡನೇ ಉದ್ದೇಶ ನನಗನ್ನಿಸ್ತಿರುವಂತದ್ದು ಇಲ್ಲಿ ತುಂಬಾ ಸ್ಪಷ್ಟವಾಗಿ ಕಾಣ್ತಿರುವಂತದ್ದು, ಎಲ್ಲೋ ಒಂದ್ ಕಡೆಗೆ ಈ ಮುಖಾಂತರ ಅನಂತಮೂರ್ತಿಯವರ ಬಗ್ಗೆ ನಿಮಗೆ ಇರುವಂತ ಆ ಮನೋಭಾವನೆ ಇದೆಯಲ್ಲ, ಅದು ಅದು ಕೋಪ ತಾಪಗಳಿದೆಯಲ್ಲ, ಅದನ್ನ ವ್ಯಕ್ತಪಡಿಸಲಿಕ್ಕೆ ಕಲಬುರ್ಗಿ ಅಂತವ್ರಿಗೆ ಒಂದು ಅದ್ಭುತವಾದಂತ ವೇದಿಕೆ ಸಿಕ್ತು. ದಯವಿಟ್ಟು, ಅನಂತಮೂರ್ತಿ ನನ್ನ ತುಂಬಾ ಪ್ರೀತಿ, ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಯಾವ ವಿಷಯ ಗೌರವ ಕೊಡಕ ಆ ಗೌರವ ಕೊಡ್ತೀನಿ ನಾನು, ಯಾವ ವಿಷಯ ತಪ್ಪದ ಅದು ತಪ್ಪತ್ ಹೇಳ್ತೀನಿ ನಾನು. ಇವತ್ತು ಅನಂತಮೂರ್ತಿ ಬಗ್ಗೆ ನನ್ನ ಗೌರವ ಇದೆ, ಅವರ ಬರವಣಿಗೆ ಬಗ್ಗೆ ನನ್ನ ಗೌರವ ಇದೆ. ಕೆಲವು ವಿಷಯಗಳಲ್ಲಿ ಅವರು ತುಂಬ ದೊಡ್ಡ ರೈಟರು, ಅದ್ರ ಬಗ್ಗೆ ಇಲ್ಲ. ಆದರೆ ಈ ವಿಷಯ ಬರದಾರಲ್ಲ, ಇದು ಸಾರ್ವಜನಿಕ ಗಮನಕ್ಕೆ ತರಬೇಕಾಗಿತ್ತು ನನಗಿದು. ನೋಡಿ, ಹೀಗೆ ಮೂರ್ತಿಯಲ್ಲಿ ಶಕ್ತಿ ಇಲ್ಲ ಅಂತಲ್ಲಕ್ಕೆ ಅವರು ಪ್ರಯೋಗ ಮಾಡಿದ್ರಂತ ಇಷ್ಟೇ ಹೇಳಬೇಕಾಗಿತ್ತು. ಮೂರ್ತಿಯೊಳಗೆ ಶಕ್ತಿ ಅಂದ್ರೆ ನೀವು ಹೇಳ್ದಂಗೆ, ನೀವು ಪ್ರಯೋಗ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನೋ ಆಗಿಲ್ಲ ಅನ್ನೋದಾದ್ರೆ, ಸೊ ಹಂಗಾದ್ರೆ ಅದ್ರಲ್ಲಿ ಏನು ಶಕ್ತಿ ಇಲ್ಲ ನಂಗಾಯ್ತಲ್ಲ ಹಂಗಾದ್ರೆ ನೀವು ಹೇಳೋ ಪ್ರಕಾರ? ನಾನೇ ಕೇಳಿದನ್ನ ನಲ್ಲಲ್ಲ, ಅದು ಅನಂತಮೂರ್ತಿ ಅವರು ಪ್ರಯೋಗ ಮಾಡ್ಯಾರ. ನೀವು ಹೇಳ್ತಿರೋದು ಹೆಂಗಿದೆ ಅಂತಂದ್ರೆ, ಯಾರಾದರೂ ವ್ಯಕ್ತಿನ ನೋಡಿ ಅವನ್ ಹೆಂಗ ಗೊತ್ತಾ, ಅವನು ಭ್ರಷ್ಟ ಅಂದ್ಬಿಡದಪ್ಪ ಅವನ್ನ.
ಅವನಿಗೆ ಇಲ್ಲಿ ಇಲ್ಲಿಂದ ಅವನಿಗೆ ಸಗಣಿ ಎರಚಿ ಬಿಡೋದು, ಒರೆಸ್ಕೊಳ್ಳೋದು ಬಿಡೋದು ಅವನ ನೇಬರ ಅವನಿಗೆ ಬಿಟ್ಟಿತ್ತು. ಇಲ್ಲ ಮೇಷ್ರೆ, ನನಗೆ ಹಿಂಗ್ ಗೊತ್ತಾ, ನನಗೆ ಈ ಜನಸಾಮಾನ್ಯರ ಮನಸ್ಸಲ್ಲಿ ಏನೇನ್ ಪ್ರಶ್ನೆಗಳಿದೆಯೋ ಆ ಪ್ರಶ್ನೆಗಳು ನೇರವಾಗಿ ಹೇಳ್ತಾ ಇದೀನಿ. ನೀವು ನನ್ನ ಪ್ರಶ್ನೆಗಳನ್ನ ಖಂಡ ತುಂಡವಾಗಿ ಖಂಡಿಸಬಹುದು ನೀವು. ನೀವು ಹೆಂಗ್ ಗೊತ್ತಾ, ನೀವು ನನ್ನ ಲೆಫ್ಟ್ ಹ್ಯಾಂಡ್ ರೈಟ್ ತಗೋಬಹುದು, ನೀವು ನೇರವಾಗಿ ಹೇಳ್ಬೋದು ನೀವು ನನ್ನ ಉದ್ದೇಶ ಅದಾಗಿರ್ಲಿಲ್ಲ ಅಂತೇಳಿ ಅಂತ. ನಾನು ಅಷ್ಟು ನೇರವಾಗಿ ಹೇಳ್ತಾ ಇದ್ದೆ. ಎಸ್ ಹೇಳಬೇಕು ನೀವು ಹೇಳ್ತೀರಾ, ಯಾಕೆ ನಾನು ಕೇಳ್ತಿರುವಂತದ್ದು ಏನು ಅಂದ್ರೆ, ಹಾಗಾದ್ರೆ ಯಾವ ಉದ್ದೇಶದಿಂದ ಹಾಗಾದ್ರೆ ಎಂ.ಎಂ. ಕಲಬುರ್ಗಿ ಅವರು ಈ ತರದ ಡೈಲಾಗ್ ಗಳನ್ನು ಹೊಡೆದ್ರಂಗಾದ್ರೆ ವೇದಿಕೆ ಮೇಲೆ? ಡೈಲಾಗ್ ಹೊಡೆದ್ರಂತಲ್ಲ, ಮಾತಾಡುವಾಗ ಕೆಲವು ರೆಫರೆನ್ಸ್ ತಗೋಬೇಕಾಗ್ತದ. ಮೂರ್ತಿಗಳಲ್ಲಿ ಶಕ್ತಿ ಇಲ್ಲ ಅನ್ನೋದನ್ನ ಅನಂತ ಮೂರ್ತಿ ಅವರು ಈ ಒಂದು ಘಟನೆಯನ್ನ ಕೊಟ್ಟಾರ. ಇದನ್ನ ಅಷ್ಟೇ ಹೇಳ್ಬೇಕಾಗಿತ್ತು. ಎಸ್, ನೀವ್ ಹೇಳಿದ್ರಿ, ನೀವ್ ಹೇಳಿದ್ರಿ ಹೆಂಗಾದ್ರೆ ಮೂರ್ತಿಗಳಲ್ಲಿ ಶಕ್ತಿ ಇಲ್ಲ ಅನ್ನೋದನ್ನ ಅನ್ನೋದನ್ನ ಅನಂತ ಮೂರ್ತಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರಿ. ಅಷ್ಟೇ, ನೀವು ಅದನ್ನ ಹೇಳ್ತಾ ಇದ್ರಿ ಅಂದ್ರೆ ಏನ್ ಸಂದೇಶ ರವಾನೆ ತಂಗಾದ್ರಲ್ಲಿ ಇದ್ದವ್ರಿಗೆ? ಏನ್ ಅನಂತ ಮೂರ್ತಿ ಹೇಳ್ಯಾರ ಅಂತ ಅಷ್ಟೇ ಸಂದೇಶ. ಅಲ್ಲ, ಅನಂತ ಮೂರ್ತಿ ಅವ್ರು ಹೇಳಿದ್ರು ಅನ್ನೋ ಸಂದೇಶ ಜೊತೆಗೆ. ಅಲ್ಲಲ್ಲ, ನಾನು ಅದನ್ನ ಮುಂದುವರಿಸ್ಬೇಕು, ಅದನ್ನ ಅದು ಬೆಂಬಲಿಸ್ಬೇಕು. ಬೆಂಬಲಿಸಿನ ಮಾತಾಡಿಲ್ಲ, ನಾ ಬೆಂಬಲಿಸಿ ಮಾತಾಡಿಲ್ಲ. ಈ ಬೆಂಬಲ ನೋಡ್ರಿ, ಒಂದ್ ಶಬ್ದ ನೋಡ್ರಿ. ಇಲ್ಲಿ ಅನಂತ ಮೂರ್ತಿ ಅವರು ಆ ಮಾತನ್ನ ಹೇಳಿದ್ರು ಅನ್ನುವಂತ ಸಂದೇಶ ರವಾನಿಸ ಜೊತೆಗೆ ಕಲಬುರ್ಗಿ ಅವರೇ ಇನ್ನೊಂದು ಸಂದೇಶ ರವಾನಿಸಿದ್ರಿ. ಇಂಥ ಮೂರ್ತಿಗಳ ಮೇಲೆ, ಕಲ್ಲಿನ ಮೂರ್ತಿಗಳ ಮೇಲೆ ನೀವು ಯಥೇಚ್ಛವಾಗಿ ನೀವು ಮನಸ್ಸು ಮೂತ್ರ ಮಾಡಬಹುದು. ಹಾಗಲ್ಲ, ಮೂತ್ರ ಮಾಡಬಹುದು ಅಂತ ಹೇಳಿಲ್ಲ. ಮೂತ್ರ ಕರೆಯಲ್ಲ, ನೋ, ಅದನ್ನ ಹಾಗೆ ಹೇಳಿಲ್ಲ. ಅನಂತ ಮೂರ್ತಿ ಹೇಳ್ತಾರೆ, ಯಾವುದೇ ದೇವತೆ ಇದು ನೋಡಿದ್ರೆ ಯಾವುದೇ ದೇವತೆಗಳ ಶಕ್ತಿ ಇಲ್ಲ ಅಂತ ಅರ್ಥ ಬರ್ತದೆ ಅಂತ. ಅರ್ಥ ಅರ್ಥ ಬರ್ತದೆ ಅಂತಂದ್ರೆ ಅರ್ಥ ಏನ್ ಹಾಗಾದ್ರೆ ಅಂದ್ರೆ, ನೀವು ಅಂದ್ರೆ ನೀವು ಈ ಮೂರ್ತಿ ಪೂಜೆ ಮಾಡೋರ ಮೇಲೆ ನೇರವಾಗಿ ಕಲ್ಲೆಸ್ತೀರಿ ಹಾಗಾದ್ರೆ? ಮೂರ್ತಿ ಪೂಜೆ ಮಾಡೋರ ಮೇಲಲ್ಲ, ಮೂರ್ತಿಗಳಿಗೆ ಶಕ್ತಿ ಇಲ್ಲ ಅಂತಲ್ಲಕ್ಕೆ ಪ್ರಯೋಗ ಮಾಡ್ಯಾರಲ್ಲ. ಎಸ್ 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 ಎಸ್. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಮೂರ್ತಿ ಪೂಜೆ ಅನ್ನುವಂಥದ್ದು ಇದೆಯಲ್ಲ, ಉಪಯೋಗ ಇಲ್ಲ ಹಂಗಾದ್ರೆ, ಅದು ಏನು ಶಕ್ತಿ ಇಲ್ಲ ಅದಕ್ಕೆ? ಅದು ಅವ್ರವ್ರಿಗೆ ಬಿಟ್ಟಿದ್ದಷ್ಟೇ. ಈಗ ನೀವು ಮೂರ್ತಿ ಪೂಜೆ ಇಲ್ಲರಬಹುದು, ಶಕ್ತಿ ಇಲ್ಲರಬಹುದು, ನಾನು ಅದ ಅನ್ಬಹುದು. ಅನಂತ ಮೂರ್ತಿ ಅವ್ರಿಗೆ ಮಾತ್ರ ಇಲ್ಲ. ಇದನ್ನ ನೋಡಿದ್ರೆ ಅನಂತ ಮೂರ್ತಿ ಅವ್ರ ಪಕ್ಕಕ್ಕೆ ಇಡೋಣ, ಯಾಕೆ ಪಕ್ಕಕ್ಕೆ? ಅಲ್ಲ, ಕಲಬುರ್ಗಿ ಅವರ ಪಕ್ಕದಲ್ಲಿ ಕಲ್ಲು ದೇವರ ಬಗ್ಗೆ ಅವರ ವಿಶ್ಲೇಷಣೆ ಏನು? ನನಗೆ ಅದು ಕೇಳಬೇಡಿ. ಹೆಂಗೆ ನನಗೆ ಈಗ ವಿಷಯ ಇದೆ? ನೀವು ದೇವರ ಬಗ್ಗೆ ಹೇಳಿರಿ. ನೀವು ಅಲ್ಲ ನೋಡಿ, ನೀವು ಮೂಢನಂಬಿಕೆ ವಿಚಾರ ಸಂಖ್ಯೆಗಳ ಬಗ್ಗೆ ಇಲ್ಲಿ ನಾನು ಕರೆದಿಲ್ಲ. ಹೌದು, ನೀವು ಕರೆದಿದ್ದೇನೆಂದ್ರೆ ಅನಂತ ಮೂರ್ತಿ ಆಡಿದ ಮಾತಿನ ಬಗ್ಗೆ. ಅನಂತ ಮೂರ್ತಿ ಅವರು ಆಡಿದ ಮಾತಿನ ಜೊತೆಗೆ ಮೂಢನಂಬಿಕೆ ವಿಚಾರ ಸಂಕೀರ್ಣದಲ್ಲಿ ಕಲಬುರ್ಗಿ ಅವರು ಏನ್ ಹೇಳಿದ್ರು ಅದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣ ತಗೊಳಕ್ಕೆ ಕರೆದಿರೋದು? ಅಲ್ಲ, ಸ್ಪಷ್ಟೀಕರಣ ತಗೊಳ್ಳೋದು. ಯಾಕಂದ್ರೆ ನನ್ನ ಉದ್ದೇಶ ಕಲಬುರ್ಗಿ ಅವರು ಏನ್ ಹೇಳ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಅವರ ಉದ್ದೇಶ ಏನಿತ್ತು ಅಂತ ಪ್ರಪಂಚಕ್ಕೆ ಅರ್ಥ ಆಗಬೇಕು. ಕೋಟಿಗಟ್ಟಲೆ ಜನ ನೋಡ್ತಾ ಇರ್ತಾರೆ ಮೂರ್ತಿ ಪೂಜೆಯ ಬಗ್ಗೆ. ಮೂರ್ತಿ ಪೂಜೆ ಅಲ್ಲ, ಈ ವಿಷಯವನ್ನು ಇನ್ನಷ್ಟು ದೊಡ್ಡದು ಮಾಡಿ, ಇನ್ನೂ ದೊಡ್ಡದು ಮಾಡಿ ಮತ್ತೊಂದು ಪ್ರಶ್ನೆ, ಇದು ದೊಡ್ಡದು ಮಾಡಬೇಕು ಅನ್ನುವಂಥದ್ದಿಲ್ಲ. ಅಲ್ಲ, ಈ ಪ್ರಶ್ನೆಕ್ಕಲ್ಲ, ಪ್ರಶ್ನೆ ದೊಡ್ಡದು ಮಾಡಕ್ ಹೋಗ್ಬೇಡ್ರಿ ನೀವು ಅಷ್ಟೇ. ಅಲ್ಲ, ಯಾಕಂದ್ರೆ ಒಬ್ಬ ವ್ಯಕ್ತಿ ಯಾವ್ದಾದ್ರೂ ಒಂದು ಉಲ್ಲೇಖ ಹಿಡ್ಕೊಂಡು ಮೂರ್ತಿ ಪೂಜೆ ರಾಂಗ್ ಅಂತ ಹೇಳಿದ್ರು ಅಂತ ಒಂದು ವಿಜ್ಞಾನದ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಅನ್ನೋದಾದ್ರೆ ಅವ್ರ ಮನೋಭಾವನೆ ಏನು? ನೀವು ನಂಬುತ್ತೀರೋ ನಂಬಲ್ವೋ ಏನ್ ಎತ್ತ ಅಂತ ನೋಡಿ. ಮೂರ್ತಿ ಪೂಜೆಯನ್ನ ನಾನು ಒಂದು ಘಟ್ಟದವರೆಗೆ ನಂಬುತ್ತೇನೆ. ಒಂದು ಘಟ್ಟ ಯಾವಾಗ ನನಗೆ ಪ್ರಜ್ಞೆ ಬರ್ತದೆ, ಸಾಕಾರ ಮೂರ್ತಿ ನಂಬುತ್ತೇನೆ ನಾನು ಒಂದು ಘಟ್ಟದವರೆಗೆ. ಓಕೆ, ನನಗೆ ಪ್ರಜ್ಞೆ ಬಂದ ಗೊತ್ತಾದಾಗ ನಾನು ನಿರಾಕಾರ ದೇವರಿಗೆ ನಂಬುತ್ತೇನೆ. ಫೈನ್, ಹಂಗಾದ್ರೆ ನೀವು ಹೇಳೋ ಪ್ರಕಾರ ಹಂಗಾದ್ರೆ ಮೂರ್ತಿ ಪೂಜೆ ನಂಬುವಂಥದ್ದು ಪ್ರಜ್ಞೆ ಬರೋ ತನಕ, ಪ್ರಜ್ಞೆ ಬಂದಾದ್ಮೇಲೆ ನಂಬಲ್ಲ, ನಿರಾಕಾರ ಕಡೆ ಹೋಗ್ಬಿಡ್ತೀರಿ. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ಜ್ಞಾನಿ ಆದ್ರೆ ಅವ ತಿರುಗಿ ಏನ್ ಮಾಡ್ತಾ ಅಂದ್ರೆ, ಏನಪ್ಪ ಇದಕ್ಕಿಂತ ಅದೇ ಮುಖ್ಯ ಅದೇ ಅದೇ ಅಂತ. ಮೇಷ್ಟ್ರ, ನಂದೊಂದು ನೇರವಾದ ಪ್ರಶ್ನೆ, ನೀವು ಅದನ್ನ ಬಿಟ್ಟು ಮತ್ತೊಂದು ಫಿಲಾಸಫಿ. ಇಲ್ಲ ಇಲ್ಲ ಇಲ್ಲ, ಮೇಷ್ಟ್ರ ನಂದೊಂದು ನೇರವಾದ ಪ್ರಶ್ನೆ. ಕಲಬುರ್ಗಿ ಅವರು ಬಹಳ ಕಷ್ಟಪಟ್ಟು ಓದಿ ಬರೆದು ಬೆಳೆದು ದೊಡ್ಡವರಾಗಿ ಹಿಂಗದ ಪ್ರಾಧ್ಯಾಪಕರಾಗಿ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗ ತನಕ ಹೋಗ್ಬಿಟ್ರು, ಬೆಳೆದ್ಬಿಟ್ರು. ಆದರೆ ಕಲಬುರ್ಗಿ ಅವರು ಜೊತೆಗಿದ್ದಂಥವ್ರಿಗೆ ಅಷ್ಟೇ ಒಂದು ಜ್ಞಾನ, ಅಷ್ಟೇ ಒಂದು ಜ್ಞಾನದಾಹ, ಅಷ್ಟೇ ಒಂದು ಅಧಿಕಾರ, ಅಷ್ಟೇ ಒಂದು ಅಂತಸ್ತು ಸಿಕ್ತ ಕಲಬುರ್ಗಿ ಜೊತೆ ಓದ್ದವ್ರು ಎಲ್ರಿಗೂ? ನಾನು ಹಂಗೆ ಹಂಗಾದ್ರೆ ನೀವು ಇದ ಈ ಪ್ರಶ್ನೆ ಕೇಳಿದ್ರೆ ನನಗೆ ಸರಿ ಅನಿಸೋದಿಲ್ಲ. ಸರಿ ಅನ್ಸಲ್ಲ, ನನಗೂ ಸರಿ ಅನಿಸ್ತಿಲ್ಲ ಮೇಷ್ಟ್ರೆ. ಸರಿ ಅಲ್ಲ, ಈಗ ನನಗೆ ಸರಿ ಅನಿಸ್ತಿಲ್ಲ. ಈಗ ಹೆಂಗೆ ಹೆಂಗೆ ಅಂತ ಹೇಳ್ತೀನಿ ನಾನು. ಈಗ ಅವರವರ ಯೋಗ್ಯತಾನುಸಾರವಾಗಿ ಅವರದನ್ನು ಪಡಿತಾ ಹೋಗ್ತಾರೆ. ದೇವರ ವಿಚಾರದಲ್ಲೂ ಕೂಡ ಅದನ್ನೇ ನಾನು ಹೇಳಕ್ ಹೋಗ್ತಿರುವಂತದ್ದು. ನೀವು ಒಂದು ಹಂತದ ತನಕ ಮಾತ್ರ ದೇವರನ್ನು ನಂಬುವಂತದ್ದು ಮೂರ್ತಿ ಪೂಜೆಯನ್ನ, ಅದಾದ ನಂತರದ ನಾನು ನಿರಾಕಾರದ ಕಡೆಗೆ ನಾನು ಶರಣಾಗ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ನಿಮ್ಮ ಔನ್ನತ್ಯತೆ. ಅದು
ನೀವು ಉತ್ತುಂಗಕ್ಕೆ ಹೋದ್ರೆ ನಿಮ್ಗೆ ಅರ್ಥ ಆಯ್ತು ಪಾಮರರು ನಾವು, ನಮ್ಗೆ ಹೆಂಗ್ ಅರ್ಥ ಆಗ್ತದೆ ಹೇಳಿ. ಅವ್ರು ಅಲ್ಲಿ ಹೋಗುವವರೆಗೂ ಮೂರ್ತಿ ಪೂಜೆ ಮಾಡಬಹುದು ಅವರು. ಅಲ್ಲ ಮಿಸ್ಟರ್ ಮಿಸ್ಟರ್, ನಾನು ಹೇಳ್ತಿರೋದು ಪಾಮರಿಗೆ ಅರ್ಥ ಆಗಿಲ್ಲ ಅದು, ಅವರು ಮೂರ್ತಿ ಪೂಜೆನೆ ಬಲವಾಗಿ ನಂಬ್ಯಾರ ಅವರು. ಅಲ್ಲ ಸಾವಿರ ಸಾವಿರ ವರ್ಷಗಳ ಕಾಲ ಮೂರ್ತಿ ಪೂಜೆ ಮಾಡ್ಕೊಂಬಂದರು ಅವರು. ಅವ್ರು ಅದಕ್ಕೋಸ್ಕರ ಬಹಳ ಸುಂದರವಾಗಿ ಶಿಲ್ಪ ಕಟ್ಟದಾರ ಅವರು, ಬಹಳ ಚಲೋ ದೇವಸ್ಥಾನ ಕಟ್ಟ್ಯಾರ ಅವರು. ಶಿಲ್ಪಕಲೆಗೆ ಹೆಸರುವಾಸಿ ಅಂತಂದ್ರೆ ವಿಗ್ರಹ ಇಡಂಗಿಲ್ಲಪ್ಪ ನಾನು, ಬರೇ ನಾನು ದೇವಸ್ಥಾನ ಕಟ್ತೀನಿ ಅಂತ ಹೇಳಕ್ ಆಗಿಲ್ಲ. ಅದಕ್ಕೆ ನಾನು ಅದ್ರ ಹಿಂದೆ ಒಂದು ಸಂಸ್ಕೃತಿ ಇದೆ, ಪರಂಪರೆ ಇದೆ. ಹೌದು ಅದಕ್ಕೆ ನಾ ಮೊನ್ನೆ ಹೇಳಿದ್ದು ಎಂದ್ರೆ ಅದಕ್ಕೆ ಶರಣ ಏನ್ ಮಾಡಿದ್ರೆ ಕೊನೆಗೆ ಒಂದು ಪ್ರಜ್ಞೆ ಇದಕ್ಕೆ ಬಂದಾಗ ಅವ್ರು ಏನು ಹೇಳ್ತಾರೆ, ಎಲ್ಲ ಶರಣ ಪ್ರಜ್ಞೆಗೆ ಬಂದವರು ಅವರು. ಅದಕ್ಕಾಗಿ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಂಚು ಹಿತ್ತಾಳೆ ದೇವರು ದೇವರಲ್ಲ ಅಂತ ಹೇಳ್ತಾರೆ. ಒಳ್ಳೆಯವರು ಶಿವಾಲಯ ಮಾಡುವವರು, ದೇಹ ದೇವಾಲಯ ಅಂದ್ರೆ ದೇವಾಲಯಕ್ಕಿಂತ ದೇಹ ದೇವಾಲಯ ಮಾಡ್ಕೊಳ್ರಿ. ಆಮೇಲೆ ಪಕ್ವಾದಾಗ ಈ ರೀತಿ ಬಸವಣ್ಣವ್ರು ಹೇಳಿದ್ರು. ಬಸವಣ್ಣವರು ಅವ್ರ ಅವರ ಬಗ್ಗೆ ನಾವು ನಮಗೆ ಮಾತಾಡೋಕೆ ಶಕ್ತಿ ಇಲ್ಲ ಬಿಡಿ ಖಂಡಿತ. ಅಷ್ಟು ಅಂತ ಒಬ್ಬ ಕ್ರಾಂತಿ ಪುರುಷ, ನಿಜವಾದಂತ ಸಮಾಜದ ಈ ನಿಜವಾದ ಜಾತ್ಯತೀತತೆ ಅನ್ನುವಂಥದ್ದೇನು ನಾವು ಬುಡೆ ಹೊಡಿತೀವಲ್ಲ, ಅದನ್ನು ಮಾಡಿ ತೋರಿಸಿರುವಂತವ್ರು ಅವರು ಅಂತೇಳಿ ಅಂತ. ಆದ್ರೆ ಆದ್ರೆ ಬಹಳ ದುರ್ದೈವಿ ಬಸವಣ್ಣ. ಹೌದು, ಆದ್ರೆ ಆದ್ರೆ ಬಸವಣ್ಣವ್ರ ಅನುಯಾಯಿಗಳು ಎಲ್ಲರೂ ಕೂಡ ಆ ಮಟ್ಟ ಮುಟ್ಟಿಬಿಟ್ಟಿರ್ತಾರ, ಇಲ್ಲ ನನ್ನನ್ನು ಸೇರಿದ ಹಾಗೆ ನಿಮ್ಮನ್ನು ಸೇರಿದ ಹಾಗೆ ಆಗುದಿಲ್ಲ. ಆಗಲ್ಲ ತಾನೆ. ಹೌದು.